ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಇಡ್ಲಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದಕ್ಕೆ ಅಕ್ಕಿಯನ್ನು ನೆನೆಸುವುದು ಬೇಡ, ರುಬ್ಬುವುದು ಬೇಡ. ತುಂಬಾ ಸ್ಪೆಷಲಾಗಿ ತುಂಬ ಸಾಫ್ಟಾದ ಪ್ಲಫಿ ಆದ ಮಲ್ಲಿಗೆ ಇಡ್ಲಿ ಅಂತ ಇಡ್ಲಿಯನ್ನು ಇವತ್ತು ನಾವು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹೊಸ ಹೊಸ ವೀಡಿಯೋಸ್ ಹಾಕಿದರೆ ನಿಮಗೆ ಬೇಗನೆ ತಲುಪುತ್ತೆ. ವೀಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ 1/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. 2 ಸ್ಪೂನ್ನಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ನೀರಿನಲ್ಲಿ ಚೆನ್ನಾಗಿ ತೊಳೆದು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕು. ಈಗ ಮುಚ್ಚಳ ಇಟ್ಟು 1-3-4 ಗಂಟೆ ಹಾಗೆ ನೆನೆಯಲಿಕ್ಕೆ ಬಿಡುವ. ಈಗ ನಮ್ಮ ಉದ್ದಿನ ಬೇಳೆ ಮತ್ತು ಮೆಂತೆ ಚೆನ್ನಾಗಿ ನೆನೆದಿದೆ. 4 ಗಂಟೆ ಆಯಿತು, ನಾನೀಗ ಮುಚ್ಚಳವನ್ನು ತೆಗೆದೆ. ನೋಡಿ, ತುಂಬ ಚೆನ್ನಾಗಿ ನೆನೆದಿದೆ. ಈಗ ನಾವು ಇದರ ನೀರು ನಮಗೆ ಇಡ್ಲಿ ಮಾಡಲಿಕ್ಕೆ ಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ನೀರನ್ನು ಇನ್ನೊಂದು ಪಾತ್ರೆಗೆ ನಾನು ಈಗ ಹಾಕ್ತಾ ಇದ್ದೇನೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೀಗ ಉದ್ದಿನಬೇಳೆ ಮತ್ತು ಮೆಂತೆಯನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇದೆ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರನ್ನು ಹಾಕಿ ಈಗ ಗ್ರೈಂಡ್ ಮಾಡುವ. ಈಗ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿದೆ. ನೋಡಿ, ತುಂಬ ನೈಸ್ ಪೇಸ್ಟ್ ಆಗಿದೆ. ಇಷ್ಟು ಸಾಕು. ಈಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕುವ. ಈಗ ಎಲ್ಲವನ್ನು ಪಾತ್ರೆಗೆ ಹಾಕಿ ಆಯಿತು. ಈಗ ಅದೇ ಮಿಕ್ಸಿ ಜಾರಿಗೆ ನಾನೀಗ 2 ಸ್ಪೂನ್ನಷ್ಟು ಅನ್ನವನ್ನು ಹಾಕ್ತಾ ಇದ್ದೇನೆ. ಅನ್ನ ಜಾಸ್ತಿ ಬೇಯುವುದು ಬೇಡ. ನೀವು ಯಾವುದೇ ವೈಟ್ ರೈಸನ್ನು ಸಹ ತಗೊಳ್ಬೋದು. ಈಗ ನಾನು ಉದ್ದಿನ ಬೇಳೆಯ ನೆನೆಸಲಿಕ್ಕೆ ಹಾಕಿದಂಥ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ನೈಸಾಗಿ ಗ್ರೈಂಡ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಉದ್ದಿನ ಬೇಳೆಯ ಪೇಸ್ಟ್ ಇದೆ ಅಲ್ಲ, ಅದಕ್ಕೆ ಇದನ್ನು ಸಹ ಹಾಕ್ತಾ ಇದ್ದೇನೆ. ಅನ್ನದ ಪೇಸ್ಟನ್ನು ಸಹ ಹಾಕ್ತಾ ಇದ್ದೇನೆ. ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟೊಂದು ಪ್ಲಫಿ ಆಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈಗ ನೀರನ್ನು ಹಾಕಿ ನಾವಿದನ್ನು ಈಗ ಮಿಕ್ಸ್ ಮಾಡಬೇಕು. ಏನು ಗಂಟು ಏನು ಇರದ ಹಾಗೆ ನಾವೀಗ ಮಿಕ್ಸ್ ಮಾಡಬೇಕು. ನಮಗೆ ಹಿಟ್ಟು ಎಷ್ಟು ಹದ ಬೇಕು ಅಷ್ಟು ನಾವು ಇದನ್ನೀಗ ರೆಡಿ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಸಾಕು, ಇಷ್ಟು ದಪ್ಪ ಸಾಕು. ಈಗ ರೆಡಿಯಾಗಿದೆ ನಮ್ಮ ಹಿಟ್ಟು. ಈ ಹಿಟ್ಟನ್ನು ನಾನೀಗ ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಟ್ಟಿಗೆ ಎಲ್ಲವನ್ನು ಹಾಕಿ ಆಯಿತು. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಸಹ ಮಿಕ್ಸ್ ಮಾಡಿದರೆ ಆಗ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾವು ಮುಚ್ಚಳವನ್ನು ಇಡುವ. ನಾನಿಲ್ಲಿ ಕುಕ್ಕರ್ನಲ್ಲಿ ಹದ ಬಿಸಿಯಾದ ನೀರನ್ನು ತಗೊಂಡಿದ್ದೇನೆ. ನಾನೀಗ ಈ ಹಿಟ್ಟನ್ನು ಇದರ ಒಳಗೆ ಇಡ್ತಾ ಇದ್ದೇನೆ. ಇದು ನಾವು ಹಿಟ್ಟು ಉಬ್ಬಿ ಬರಲಿಕ್ಕೆ ಒಳ್ಳೆಯ ಟ್ರಿಕ್ಸ್. ಇದು 1-8 ಗಂಟೆಯಷ್ಟು ಹೊತ್ತು ನಾವು ಇದನ್ನು ಹೀಗೆ ಮುಚ್ಚಳವನ್ನು ಇಟ್ಟು, ಕುಕ್ಕರ್ನ ಮುಚ್ಚಳವನ್ನು ಇಟ್ಟು ನಾವು ಇಟ್ಟರೆ ಸಾಕು. ಈಗ ಮುಚ್ಚಳವನ್ನು ಇಡ್ತಾ ಇದ್ದೇನೆ ಫ್ರೆಂಡ್ಸ್. 7-8 ಗಂಟೆಯಷ್ಟು ಹೊತ್ತು
ನಾವು ಹೀಗೆ ಬಿಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು. ಯಾವುದೇ ಇನ್ನೋ ಹಾಕದೆ, ಸೋಡಾ ಹುಡಿ ಹಾಕದೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಟೈಮ್ ಆಯಿತು, ಒಂದು 7-8 ಗಂಟೆ ಆಯಿತು. ನೋಡಿ ನಮ್ಮ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡುವ. ಈಗ ಮುಚ್ಚಳವನ್ನು ತೆಗಿತಾ ಇದ್ದೇನೆ. ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಬೇಸಿಗೆ ಕಾಲದಲ್ಲಿ ಪ್ಲೇಟಲ್ಲಿ ಸಹ ಹಾಗೆಯೇ ಹಿಡ್ಕೊಂಡಿದೆ ನೋಡಿ, ಅಷ್ಟು ಮೇಲೆ ಬಂದಿದೆ. ಬೇಸಿಗೆ ಕಾಲದಲ್ಲಿ ಹಿಟ್ಟು ಉಬ್ಬಿ ಬರದಿದ್ದರೆ ಅಥವಾ ಚಳಿಗಾಲದಲ್ಲಿ ಹಿಟ್ಟು ಉಬ್ಬಿ ಬರದಿದ್ದರೆ ಈ ಟ್ರಿಕ್ಸನ್ನು ನಾವು ಫಾಲೋ ಮಾಡ್ಬೋದು, ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಕೆಳಗಡೆ ಇಟ್ಟೆ ನಾನು ಹಿಟ್ಟು, ನೋಡಿ ಮೇಲೆ ಬಂದಿದೆ ಪಾತ್ರೆಯ, ತುಂಬ ಚೆನ್ನಾಗಿ ಬಂದಿದೆ. ಪ್ಲಫ್ಫಿ ಪ್ಲಫ್ಫಿ ಆಗಿ ಕಾಣ್ತಾ ಉಂಟಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ನಾವು ಅಕ್ಕಿಯನ್ನು ಬಳಸದೆ ಹಿಟ್ಟಿನಲ್ಲಿ ಎಷ್ಟೊಂದು ಚೆನ್ನಾಗಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಬೋದು. ಈಗ ಹಿಟ್ಟು ರೆಡಿಯಾಯಿತು. ಈಗ ನಾನು ಇಲ್ಲಿ ಗ್ಯಾಸ್ ಸ್ಟವಲ್ಲಿ ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ, ನೀರನ್ನು ಇಟ್ಟಿದ್ದೇನೆ ಅದರಲ್ಲಿ. ಅದು ನೀರು ಕಾದಾಗ ಈಗ ಇಡ್ಲಿ ತಟ್ಟೆಯನ್ನು ಈಗ ಇಡ್ತಾ ಇದ್ದೇನೆ. ಇಡ್ಲಿ ತಟ್ಟೆಗೆ ನಾನು ಆಯಿಲನ್ನು ಹಾಕಿದ್ದೇನೆ, ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡಿದ್ದೇನೆ. ಈಗ ನಾವು ಹಿಟ್ಟನ್ನು ಇದಕ್ಕೆ ಹಾಕುವ. ತುಂಬಾ ಸುಲಭವಾಗಿ ನಾವು ಈ ಇಡ್ಲಿಯನ್ನು ರೆಡಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಆಗುತ್ತೆ. ತುಂಬಾ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿಯಂತೆ ಈ ಇಡ್ಲಿ ಆಗುತ್ತೆ. ಈಗ ಎಲ್ಲ ತಟ್ಟೆಗೆ ಸಹ ನಾನೀಗ ಇಡ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 3 ತಟ್ಟೆ ಇತ್ತು, 3 ತಟ್ಟೆಗೆ ಸಹ ಹಾಕ್ತಾ ಇದ್ದೇನೆ ನಾನೀಗ. ಈಗ 3 ತಟ್ಟೆಗೆ ಸಹ ಇಡ್ಲಿ ಹಿಟ್ಟು ಹಾಕಿ ಆಯಿತು. ಈಗ ಮುಚ್ಚಳವನ್ನು ಇಟ್ಟು ಒಂದು 15 ನಿಮಿಷ ಬೇಯಿಸಿದರೆ ಸಾಕು, ಇಡ್ಲಿ ಬೇಗನೆ ರೆಡಿಯಾಗುತ್ತೆ. ಈಗ 15 ನಿಮಿಷ ಆಯಿತು ಫ್ರೆಂಡ್ಸ್, ನಾವು ಮುಚ್ಚಳವನ್ನು ತೆಗೆಯುವ. ನಮ್ಮ ಇಡ್ಲಿ ಹೇಗೆ ಬಂದಿದೆ ಅಂತ ನೋಡುವ. ನೋಡಿ ತುಂಬಾ ಚೆನ್ನಾಗಿ ಮೇಲೆ ಉಬ್ಬಿ ಬಂದಿದೆ ನಮ್ಮ ಇಡ್ಲಿ, ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಈಗ ಇಡ್ಲಿ ತಟ್ಟೆಯಿಂದ ನಾವು ಇಡ್ಲಿಯನ್ನು ತೆಗೆಯುವ. ತುಂಬಾ ಸಾಫ್ಟ್ ಆದ ಇಡ್ಲಿ ರೆಡಿಯಾಗಿದೆ. ಈಗ ನಾನು ಪ್ಲೇಟಿಗೆ ಇದನ್ನು ಹಾಕ್ತಾ ಇದ್ದೇನೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಉಂಟು ಎಷ್ಟೊಂದು ಪ್ಲಫಿಯಾಗಿ ಇಡ್ಲಿ ಬಂದಿದೆ ಅಂತ. ಇನ್ನು ಅಥವಾ ಸೋಡಾ ಹುಡಿ ಏನನ್ನು ಹಾಕದೆ ಎಷ್ಟೊಂದು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದು ಇಡ್ಲಿ ರೆಡಿಯಾಗಿದೆ, ನೀವೇ ನೋಡ್ಬೋದು. ಈಗ ನಾವು ಪ್ಲೇಟಿಗೆ ಸರ್ವ್ ಮಾಡುವ. ಇದನ್ನು ಚಟ್ನಿ ಸಾಂಬಾರ್ ಜೊತೆ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಕ್ಕಿಯನ್ನು ನೆನೆಸದೆ ರುಬ್ಬದೆ ನಾವು ಯಾವ ರೀತಿ ತುಂಬಾ ಸುಲಭವಾಗಿ ಬೇಗನೆ ಇಡ್ಲಿಯನ್ನು ಮಾಡ್ಬೋದು ಅಂತ. ನಾನಿವತ್ತು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.